ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ವಿಜಯಪುರ ರಸ್ತೆ ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಐತಿಹಾಸಿಕ ದೇವಸ್ಥಾನ ಇತ್ತು. ಆದರೆ ರಸ್ತೆ ಅಗಲೀಕರಣ ಕಾಮಗಾರಿಯಲ್ಲಿ ತೆರವುಗೊಳಿಸಲಾಗಿತ್ತು. ಮತ್ತೆ ಐತಿಹಾಸಿಕ ದೇವಸ್ಥಾನ ನಿರ್ಮಾಣ ಮಾಡಬೇಕಾಗಿದೆ, ಬೇರೆ ಕಡೆ ಇನ್ನೂ ಯಾಕೆ ನಿರ್ಮಾಣವಾಗಿಲ್ಲ ಎನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಐತಿಹಾಸಿಕ ದೇವಸ್ಥಾನ ಕಣ್ಮರೆ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ರಸ್ತೆ ಅಗಲೀಕರಣ ನೆಪದಲ್ಲಿ ದೇವಸ್ಥಾನ ತೆರವುಗೊಳಿಸಲಾಗಿತ್ತು, ಶೀಘ್ರದಲ್ಲೇ ನಿರ್ಮಾಣವಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿತು. ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಫೋಟೋ ಸಮೇತ ಮತ್ತು ವಿಡಿಯೋ ಸಮೇತ ತೋರಿಸ್ತಾ ಇದ್ದೀವಿ. ದೇವಸ್ಥಾನ ಇದ್ದ ಫೋಟೋ ಮತ್ತು ಈಗ ತೆರವುಗೊಳಿಸಿರುವ ಫೋಟೋ ವಿಡಿಯೋ ಸಮೇತ ನೀವು ನೋಡಬಹುದಾಗಿದೆ. ಇಲ್ಲಿನ ಭಕ್ತಾದಿಗಳು ಅಥಣಿ ಸಾರ್ವಜನಿಕರ ಒಂದು ಆಸೆ ಆಗಿತ್ತು, ಶೀಘ್ರದಲ್ಲೇ ದೇವಸ್ಥಾನ ನಿರ್ಮಾಣ ಆಗಬೇಕು ಎನ್ನುವುದು ಒತ್ತಾಯ ಆಗಿದೆ. ಇನ್ನಾದರೂ ತಾಲೂಕು ಆಡಳಿತ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾರಾದರೂ ಕೂಡ ಈ ಒಂದು ದೇವಸ್ಥಾನ ಮರು ನಿರ್ಮಾಣವನ್ನು ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಮನವಿ.